ಎಲ್ರಿಗೂ ಮಧು ಡಿಜಿಟ್ ನಟೇಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಧು. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಮೈಕ್ರೋವೇವ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಮೈಕ್ರೋವೇವ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ಅಂದ್ರೆ, ಈಗ ನಾವು ಮುಂಚೆಲ್ಲ ಯೂಸ್ ಮಾಡ್ತಾ ಇದೀವಿ ಮೈಕ್ರೋವೇವ್ಗಳು, ಆ ಒಂದು ಮೈಕ್ರೋವೇವ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಮೈಕ್ರೋವೇವ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಮೈಕ್ರೋವೇವ್, ಕೆಪಾಸಿಟಿ ಬಂದ್ಬಿಟ್ಟು 32 liters. ಸೊ ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನಾನು ಕೊನೆ ತನಕ ನೋಡಿ. ನಮಗೆ ಒಂದು 200 likes ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ವಿಡಿಯೋದಿಂದ. ಸೊ ವಿಡಿಯೋ ನಾನು ಡೆಮೋನ್ ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಒಂದು ಮೈಕ್ರೋವೇವ್ನಲ್ಲಿ ಮೊದಲನೇದಾಗಿ ಹಾಟ್ ಬ್ಲಾಸ್ಟ್ ಆಟೋ ಅಂತ ಇದೆ. ಈ ಒಂದು ಸ್ಟೇಜ್ ಇದರಲ್ಲಿ ಹಾಟ್ ಬ್ಲಾಸ್ಟ್ ಆಟೋ ಅಂತ ಬರುತ್ತೆ. ಅಂದ್ರೆ ಅದ್ರದ್ದು ಬೆನಿಫಿಟ್ ಏನಂದ್ರೆ, ಈಗ ನಾವು ಮಾರ್ಕೆಟ್ ಅಲ್ಲಿರೋ ಯಾವುದೇ ಒಂದು ಮೈಕ್ರೋವೇವ್ ಕಂಪೇರ್ ಮಾಡ್ತೀರಂದ್ರೆ ಕೂಡ ಈ ಒಂದು ಮೈಕ್ರೋವೇವ್ 50% ಫಾಸ್ಟರ್ ಕುಕಿಂಗ್ ಮಾಡುತ್ತೆ. ಅದೊಂದು ಟೈಮಿಂಗ್ಸ್ ಅಲ್ಲಿ ಆಗಿರ್ಬೋದು, ಆ ಒಂದು ಫುಡ್ ಈಟಿಂಗ್ ಅಬ್ಸರ್ವಲ್ ಆಗಿರ್ಬೋದು, ಫಾಸ್ಟರ್ ಕುಕಿಂಗ್ ಬರುತ್ತೆ 50%. ಇನ್ನು ಇದರಲ್ಲಿ ದೆನ್ ಸ್ಲಿಮ್ ಫ್ರೈ ಅಂತ ಬರುತ್ತೆ. ಸ್ಲಿಮ್ ಫ್ರೈ ಮೀನ್ಸ್ ಏನಂದ್ರೆ 80% ಫ್ರೀ ಆಯಿಲ್ ಕುಕಿಂಗ್ ಬರುತ್ತೆ. ಸೊ ಮೀನ್ಸ್ ಏನಂದ್ರೆ, ನೀವು ಜಸ್ಟ್ ಒಂದು ಬ್ರಷ್ ಮಾಡಿದ್ರೆ ಸಾಕು, ಬ್ರಷ್ ಮಾಡೋಷ್ಟು ನೀವು ಆಯಿಲ್ನ ಹಚ್ಚಿದ್ರೆ ಸಾಕು. ಸೊ ಅದಿ ಡಿಪ್ ಮಾಡಿ ಇಡೋ ಅಂತ ನೆಸೆಸಿಟಿ ಏನಿಲ್ಲ, 80% ಆಯಿಲ್ ಫ್ರೀ ಕುಕಿಂಗ್ ಇರುತ್ತೆ. ಇನ್ನು ಇದರಲ್ಲಿ ಇಂಡಿಯನ್ ರೆಸಿಪಿ ಅಂತ ಬರುತ್ತೆ ಪ್ರೋಗ್ರಾಮ್. ಸೊ ಇಂಡಿಯನ್ ರೆಸಿಪಿ ಫಂಕ್ಷನ್ಸ್ ಅಲ್ಲಿ ಏನು ಇಷ್ಟು ಇಂಡಿಯನ್ ರೆಸಿಪೀಸ್ ಇದೆ ನೋಡಿ, ಇಲ್ಲಿ ಸೂಪ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಈ ತರ ಇಲ್ಲೇ ಕೊಟ್ಟಿದ್ದಾರೆ ಅವ್ರು ಏನೇನು ಇದಂತ, ಅವನ್ನೆಲ್ಲ ಈಸಿಯಾಗಿ ನೀವು ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಮಸಾಲ ಅಂಡ್ ಸಂಡ್ರೈ ಅಂತ ಬಂದ್ರೆ, ಮೀನ್ಸ್ ಏನಂದ್ರೆ, ಈಗ ನಾವು ಮಸಾಲ ಅಂಡ್ ಸಂಡ್ರೈ ಅಂತ ಬಂದಾಗ ನಾವು ಒಗ್ಗರಣೆ ಹಾಕೋಣಕ್ಕೆಲ್ಲ ಏನೇನು ಇದು ಮಾಡ್ತೀವಿ. ಈಗ ಲೈಕ್ ನಾವು ಹೊರಗಡೆ ಬಿಸಿ ಏನಾದ್ರು ಪೌಡರ್ ಮಾಡ್ಬೇಕಂದ್ರೆ ಮುಂಚೆ ನಾವು ಬಿಫೋರ್ ಬಿಸಿಲಿಗೆ ಇಡ್ತೀವಿ. ಯಾವುದೇ ಒಂದು ಲೈಕ್ ನಾವು ಚಿಲ್ಲಿ ಆಗಿರ್ಬೋದು, ಈಗ ನಾವು ಸಾಂಬಾರ್ ಪುಡಿ ಏನಾದ್ರೂ ನಾವು ರೆಡಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ಮುಂಚೆ ನಾವು ಬಿಸಿಲಿಗೆ ಇಡ್ತೀವಿ ಹೊರಗಡೆ. ನಾವು ಸೂರ್ಯನ ಶಾಖಕ್ಕೆ ಹೊರಗಡೆ ಇಡ್ತೀವಿ. ಧನಿಯಾ ಪೌಡರ್ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಇಲ್ಲ ಚಿಲ್ಲಿ ಆಗಿರ್ಬೋದು, ಇನ್ನ ಕೆಲವೊಂದು ಸೀಡ್ಸ್ನೆಲ್ಲ ನಾವು ಹೊರಗಡೆ ಬಿಸಿಲಿಗೆ ಇಟ್ಟುಬಿಟ್ಟು ಆಮೇಲೆ ನಾವು ಪೌಡರ್ಗೆ ಪೌಡರ್ ಮಾಡೋದಕ್ಕೆ ಗ್ರೈಂಡಿಂಗ್ ಮಾಡ್ಕೋತೀವಿ. ಸೊ ಅಂದ್ರೆ ಈ ಬಿಸಿಲಿಗಿಡ ಏನೇನ್ ಪದಾರ್ಥಗಳಿರುತ್ತೆ ಅದನ್ನೆಲ್ಲ ನೀವು ಇದರಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಸಂಡ್ರೈಯಲ್ಲಿ ಇನ್ನ ಮಸಾಲ ಪದಾರ್ಥಗಳು ಕೂಡ ಕೆಲವೊಂದು ಮಾಡ್ಕೋಬಹುದು. ಅದೇ ತರ ನೀವು ಫ್ರೂಟ್ ಕೂಡ ನೀವಿನ್ನ ಸಂಡ್ರೈ ಮಾಡ್ಬೋದು. ಫ್ರೂಟ್ಸ್ ನೀವು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೊ ಸನ್ ಡ್ರೈಡ್ ಟೊಮೊಟೋಸ್ ಅಂತ ಇದೆ, ಸನ್ ಡ್ರೈಡ್ ಆಪಲ್ಸ್ ಅಂತ ಇದೆ, ಸನ್ ಡ್ರೈಡ್ ಪೊಟೊಟೋಸ್, ಬೆಟರ್ ಗ್ರೌಂಡ್ ಬನಾನಾಸ್, ಮ್ಯಾಂಗೋ, ಕಿವಿ, ಪಪ್ಪಾಯ, ಈ ತರ ನೀವು ಸನ್ ಡ್ರೈನ ಮಾಡ್ಕೋಬಹುದು. ಸೊ ಮತ್ತೆ ದೆನ್ ಪವರ್ ಡೀಪ್ ರೋಸ್ಟ್ ಅಂತ ಬರುತ್ತೆ. ಮೀನ್ಸ್ ಏನಂದ್ರೆ, ಈಗ ನಾವು ನಾರ್ಮಲಿ ಫ್ರಿಡ್ಜ್ ಅಲ್ಲೆಲ್ಲ ಐಟಮ್ ಎಲ್ಲ ಫ್ರೋಜನ್ ಆಗಿರುತ್ತೆ, ಅದನ್ನ ನಾವು ಇದರಲ್ಲಿ ಇಟ್ಕೊಂಡು ಡೀಪ್ ರೋಸ್ಟ್ ಮಾಡ್ತೀವಿ. ಅಂದ್ರೆ ಫ್ರಿಡ್ಜ್ ಅಲ್ಲಿ ಏನ್ ಇಟ್ಟಿರ್ತೀವಿ ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ಲ, ಇದರಲ್ಲಿ ನೀವು ನಾರ್ಮಲ್ ಕಂಡೀಷನ್ ಅಲ್ಲಿ ಇದನ್ನ ಮಾಡ್ಬೋದು, ಡೀಪ್ ರೋಸ್ಟ್ ಮಾಡ್ಕೋಬಹುದು. ಲೈಕ್ ಎಕ್ಸಾಂಪಲ್ ಅಂತ ಬಂದಾಗ, ಸೊ ಮೀಟ್ ಅಂದ್ರೆ ಚಿಕನ್ ಐಟಮ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಬ್ರೆಡ್, ಕೇಕ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು, ಇನ್ನೇನು ಡೀಪ್ ರೋಸ್ಟ್ ಫ್ರೋಜನ್ ಐಟಮ್ ಏನಾಗಿರುತ್ತೆ ಅದನ್ನ ನೀವು ಡೀಪ್ ರೋಸ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಗ್ರಿಲ್ ಬರುತ್ತೆ, ಕಾಂಬೋ ಡೈರಿ ಅಂತ ಬರುತ್ತೆ. ಕಾಂಬೋ ಡೈರಿ ಅಂತ ಬಂದಾಗ, ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಸೊ ಪನ್ನೀರ್ ಆಗಿರ್ಬೋದು, ಘೀ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಬಾದಾಮ್, ಕೇಸರ್ ಮಿಲ್ಕ್, ಹಾರ್ಲಿಕ್ಸ್, ಹಳದಿ ಮಿಲ್ಕ್, ಕಾಫಿ, ಟೀ, ಈ ತರ ಏನಿರುತ್ತೆ ಇದನ್ನ ನೀವು ಇದನ್ನ ಮಾಡ್ಕೋಬಹುದು ಕಾಂಬೋ ಡೈರಿಯಲ್ಲಿ. ಅದೇ ತರ ಹಾಟ್ ಬ್ಲಾಸ್ಟ್ ಆಗ್ಲಿ ಇರೋದಲ್ಲ, ಫಾಸ್ಟರ್ ಕುಕಿಂಗ್ ಆಗುತ್ತೆ. ಸೊ ಗ್ರಿಲ್ ಬಂದ್ಬಿಟ್ಟು ಈಗ ತಂದೂರಿ ಅದೆಲ್ಲ ನೀವು ಮಾಡ್ಕೋಬಹುದು. ಮೇನ್ ಆಗಿ ಗ್ರಿಲ್ ಅಂತ ಬಂದಾಗ, ಸೊ ನಾರ್ಮಲಿ ಬಾರ್ಬಿಕ್ಯೂಲೇ ಜಾಸ್ತಿ ಮಾಡ್ತಾರೆ, ಅದರಲ್ಲಿ ನೀವು 1 or 2 ಇದನ್ನ ಮಾಡ್ಕೋಬಹುದು. ಬಟ್ ಇದರಲ್ಲಿ ಮಲ್ಟಿ ಸ್ಪೀಟರ್ ಅಂತ ಕೊಡ್ತಾರೆ. ಸೊ ಗ್ರಿಲ್ಗೆ ಇದು ರೊಟೇಟ್ ಆಗುತ್ತೆ, ನಾವು ಇದನ್ ಮೇಲೆ ಇಟ್ಟಿರ್ತೀವಿ, ಬೋರ್ ಇದ್ ಮೇಲೆ ಇಟ್ಟಿರೋ ಗ್ಲಾಸ್ ಮೇಲೆ ಅದು ಸಪ್ರೇಟ್ ಇದ್ದೀವಿ. ಸೊ ಇದು ಸ್ಪಿಟ್ ಮಲ್ಟಿ ಸ್ಪೀಟರ್ ಅಂತ ಕರಿತೀವಿ. ಇದ್ರ ಮೇಲೆ ನೀವು ನಾರ್ಮಲಿ ಬಾರ್ಬಿಕ್ಯೂಲಲ್ಲಿ ನೀವು ಮಾಡ್ಕೋತೀರ ಅಂದ್ರೆ ಲೈಕ್ 1 or 2 ಅಟೆಟೆ ನೀವು ಮಾಡ್ಕೋಬಹುದು, 2 leg ಪೀಸಸ್ ನಾವಿಟ್ಟು ನೀವು 2 to 3 ಮಾಡ್ಕೋಬಹುದು. ಬಟ್ ಈ ಮಲ್ಟಿ ಸ್ಪೀಟರ್ ಕೊಟ್ಟಿರೋದ್ರಿಂದ ನೀವು ಅಟ್ ಎ ಟೈಮ್ ಆಲ್ಮೋಸ್ಟ್ ಒಂದು 5 to 6 ನೀವು ಅಟ್ ಎ ಟೈಮ್ ಇಟ್ಕೊಂಡು ಲೆಗ್ ಪೀಸ್ ನ ನೀವು ಇದನ್ನ ಮಾಡ್ಕೋಬಹುದು. ಸೊ ಜೊತೆಗೆ ಇನ್ನು ಮೈಕ್ರೋವೇವ್ ಅಲ್ಲಿ ನೀವೇನು ಹೀಟಿಂಗ್ ಎಲ್ಲ ನೀವು ಮಾಡ್ಕೋಬಹುದು. ಬೇಕರಿ ಐಟಮ್ಸ್ ಏನಿರುತ್ತೆ, ಇಲ್ಲ ನಾರ್ಮಲಿ ರೈಸ್ ಆಗಿರ್ಬೋದು, ನಾವು ಗ್ಯಾಸ್ ಮೇಲೆಲ್ಲ ಈಗ ರೈಸ್ನೆಲ್ಲ ಬಿಸಿ ಮಾಡೋದಕ್ಕೆ ಆಗೋದು, ಇದ್ರಲ್ಲಿ ನೀವು ಇಟ್ಕೊಂಡು ಹೀಟ್ ಎಲ್ಲ ಮಾಡ್ಕೋಬಹುದು. ಮತ್ತೆ ಈಗ ಶೇಂಗಾ ಬೀಜ ಆಗಿರ್ಬೋದು, ಕೆಲವೊಂದು ಕಾಳುಗಳನ್ನೆಲ್ಲ ನೀವು ಈಸಿಯಾಗಿ ಇದೇ ನೀವು ಹುರ್ಕೋಬಹುದು.
ಕಾಂಬಿ ಅಂತ ಕಾಂಬಿ ಅಂತ ಬರುತ್ತೆ ಫಂಕ್ಷನ್. ಈ ಕಾಂಬಿ ಫಂಕ್ಷನ್ ಏನಂದ್ರೆ ನಾರ್ಮಲ್ ಆಗಿ ನಾವು ಗ್ರಿಲ್ ಎಲ್ಲ ಮಾಡಿರ್ತೀವಲ್ಲ ಅದರಲ್ಲಿ ಒಳಗಡೆ ಒಂದು ಸಮ್ ಟೈಮ್ ಬೆಂದಿರೋದಿಲ್ಲ. ಸೊ ಈ ಕಾಂಬಿನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಒಳಗಡೆ ಕ್ಲೀನ್ ಆಗಿ ಬೇಯುತ್ತೆ ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಸ್ಪೈಸಿ ಆಗಿರುತ್ತೆ. ಸೊ ಈ ಒಂದು ಮೈಕ್ರೋವೇವ್ ನಲ್ಲಿ ನೀವು ಕಂಟ್ರೋಲಿಂಗ್ ಇನ್ನರ್ ಸೈಡ್ ನ ತೋರಿಸ್ಕೊಡ್ತೀನಿ ಯಾವ ತರ ಇಷ್ಟ. ಇನ್ನರ್ ಸೈಡ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದು ಕಂಪ್ಲೀಟ್ಲಿ ಮೇನ್ ಆಗಿ ಇದ್ರೊಳಗೆ ಸೆರಾಮಿಕ್ ಕೋಟೆಡ್ ಬರುತ್ತೆ. ಸೊ ಈ ಒಂದು ಸೆರಾಮಿಕ್ ಕೋಟೆಡ್ ಕೊಟ್ಟಿರೋದ್ರಿಂದ ಏನ್ ಬೆನಿಫಿಟ್ ಅಂತ ಅಂದ್ರೆ ಈ ಒಂದು ಕೋಟೆಡ್ ಇಂದ ನಿಮ್ಗೆ ಬೇಗ ಹೀಟ್ ಅಬ್ಸರ್ವ್ ಆಗೋದಿಲ್ಲ. ನಾವೇನು ಒಳಗಡೆ ಐಟಮ್ ಇಕ್ಕಿರ್ತೀವಿ ಆ ಒಂದು ಐಟಮ್ಗೆ ಮಾತ್ರ ವೇವ್ಸ್ ನ ಒಳಗಡೆ ಏನ್ ಐಟಮ್ ಇಟ್ಟಿರ್ತೀವಿ ಆ ಒಂದು ಐಟಮ್ಗೆ ಮಾತ್ರ ವೇವ್ಸ್ ಇದಾಗುತ್ತೆ. ಈ ಸೈಡ್ ಅಲ್ಲಿ ನಾವೇನ್ ಮೆಟಲ್ ಇದೇನಿರುತ್ತೆ ಆ ಬಾಡಿಗೆ ಹೀಟ್ ಬೇಗ ಅಬ್ಸರ್ವ್ ಆಗಲ್ಲ. ಅದರಿಂದ ಏನಾಗುತ್ತೆ ನಾವು ಸಮಟೈಮ್ಸ್ ನೀವು ತಗೊಳ್ಬೇಕಾದ್ರೆ ಕೈ ಏನಾದ್ರೂ ಈ ಒಂದು ಬಾಡಿ ಟಚ್ ಆಯ್ತಂದ್ರೆ ಬಿಸಿ ಆಗಿ ಚಾನ್ಸಸ್ ಎಲ್ಲ ಇರುತ್ತೆ. ಬಟ್ ಆತರ ಆ ರೀತಿ ಏನು ಪ್ರಾಬ್ಲಮ್ ಏನಾಗೋದಿಲ್ಲ. ಇದರಲ್ಲಿ ಈ ವೇವ್ಸ್ ಬಂದ್ಬಿಟ್ಟು ಆ ಒಂದು ಏನ್ ನಾವು ಐಟಮ್ ಇಟ್ಟಿರ್ತೀವಿ ಆ ಐಟಮ್ಗೆ ಮಾತ್ರ ಇದಾಗುತ್ತೆ. ಇದೆಲ್ಲ ಬೇಗ ಅಬ್ಸರ್ವ್ ಆಗಲ್ಲ. ಇನ್ನೂ ಒಂದು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಈ ಒಂದು ಬಾಡಿ ಮೇಲೆ ಬಿತ್ತೊಂಡಾಗ ಈಸಿಟ್ಟು ಕ್ಲೀನ್ ಮಾಡ್ಕೋಬಹುದು. ಯಾವುದೇ ರೀತಿ ಈ ಒಂದು ಬಾಡಿನೂ ಕೂಡ ರಸ್ಟ್ ಎಲ್ಲ ಹಿಡಿಯೋದಿಲ್ಲ. ಈ ಒಂದು ಸೆರಾಮಿಕ್ ಕೋಟೆ ಇಡೋದ್ರಿಂದ ಒಂದು ಬೆನಿಫಿಟ್ ಅಂತ ನಾನು ಹೇಳ್ಬೋದು. ಇನ್ನು ಒಳಗಡೆ ವೇವ್ಸ್ ಬಂದ್ಬಿಟ್ಟು ಫಾಸ್ಟರ್ ಏನು ಕುಕಿಂಗ್ ಆಗುತ್ತೆ ಅಂದ್ರೆ ಇದರಲ್ಲಿ ತ್ರೀ ಟೈಪ್ಸ್ ಕುಕಿಂಗ್ ಆಗುತ್ತೆ ಈ ಒಂದು ಮಾಡೆಲ್ ಅಲ್ಲಿ. ಮೇಲ್ಗಡೆ ಒಂದು ಬರುತ್ತೆ ಮತ್ತೆ ಸೈಡ್ ಅಲ್ಲಿ ವೇವ್ಸ್ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ವೇವ್ಸ್ ಬರುತ್ತೆ. ಇದು ಕಂಟ್ರೋಲಿಂಗ್ ಬಗ್ಗೆ ನೀವು ನೋಡ್ಕೋತೀರಾ ಅಂದ್ರು ಸೊ ಈ ತರ ಇರುತ್ತೆ. ನನಗೆ ಸೆಲೆಕ್ಟ್ ಮಾಡ್ಕೊಡ್ತೀನಿ ನೋಡಿ, ಅಲ್ಟ್ರಾ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಸೀರೀಸ್ ಎಲ್ಲ ಕೊಟ್ಟಿದ್ದಾರೆ. ಇದು ವೆಜ್ ಎಲ್ಲ 1 ಸೀರೀಸ್ 1.1, ಇದು ನಾನ್ ವೆಜ್ ಎಲ್ಲ 2 ಸೀರೀಸ್ ಕೊಡ. ನಾನೀಗ ನಾನ್ ವೆಜ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, 2 ಅಂತ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮ್ಗೆ ಇನ್ನ 1, 2, 3 ಅಂತ ಸೀರೀಸ್ ಇದೆ. ಸೊ ಇದು ನಾನು ಒಂದ್ಸತಿ ಪ್ರೆಸ್ ಮಾಡ್ತೀನಿ. 2.1, 2.2, 2.3, 2.4 ಸೆಲೆಕ್ಟ್ ಮಾಡಿದ್ವಿ. ಈಗ 2.4 ಬಂದ್ಬಿಟ್ಟು ಯಾವ್ದಿದೆ ಅಂದ್ರೆ ನೋಡಿ, ಚಿಕನ್ ಪಿಜ್ಜಾ ಇದೆ. 2.4 ಬಂದ್ಬಿಟ್ಟು ಚಿಕನ್ ಪಿಜ್ಜಾ ಇದೆ. ಈಗ ನಾತ್ರ ಕುಕಿಂಗ್ ಮೆನು ಇದೆ, ಚಿಕನ್ ಪಿಜ್ಜಾ ಅಂತ ಇದು ಅಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಬೇಕು ಅಂತ ನೋಡಿ, 200 to 250 grams ಅಂದ್ಬಿಟ್ಟು ಸರ್ವ ಸೈಜ್. ಇದರಲ್ಲಿ ಕ್ವಾಂಟಿಟಿ ಎಷ್ಟು ಮಾಡ್ಕೋಬಹುದು ಅಂತ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಪಿಜ್ಜಾ ಬೇಸ್ 100 grams, ಪಿಜ್ಜಾ ಟಾಪಿಂಗ್ 3 tablespoons, ಬಾಯ್ಡ್ ಬೋನಟ್ಸ್, ಈ ತರ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಫ್ರೀ ಹೀಟೆಡ್ ವಿತ್ ಓವನ್ ಇರ್ತಾರೆ. ಇಲ್ಲ ಆಟೋ ನಿಮ್ಗೆ ಸ್ಟಾರ್ಟ್ ಕೊಟ್ಮೇಲೆ ನಿಮ್ಗೆ ಟೈಮಿಂಗ್ಸ್ ಕೂಡ ಅದೇ ಆಟೋ ಅಡ್ಜಸ್ಟ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಅದೇ ಆಗುತ್ತೆ. ಹೇಳ್ಬೇಕು ಅಂದ್ರೆ ಇದರಲ್ಲಿ ನೀವು ಕುಕಿಂಗ್ ಮೆನುಸ್ ನೋಡ್ತೀರಂದ್ರೆ ಆಲ್ಮೋಸ್ಟ್ 200+ ಕುಕಿಂಗ್ ಮೆನುಸ್ ಬರುತ್ತೆ. 200+ ಒಂದು ಸ್ಯಾಮ್ಸಂಗ್ ರೆಸಿಪಿ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಪ್ಲೇಸ್ಟೋರ್ ಅಲ್ಲೇ ನೀವು ಇನ್ಸ್ಟಾಲ್ ಮಾಡ್ಕೊಂಡು, ಸೊ ನೀವು ಬೇಕಾದ್ರೆ ಇಂಟರ್ನೆಟ್ ಇದ್ದಾಗ ಅದು ಆಟೋ ಡೌನ್ಲೋಡ್ ಆಗಿರುತ್ತೆ. ಇನ್ ಕೇಸ್ ಇಂಟರ್ನೆಟ್ ಇಲ್ಲ ಅಂದ್ರೂ ಕೂಡ ಆ ಒಂದರಲ್ಲಿ ಎಲ್ಲ ಆಟೋ ಸೇವ್ ಆಗಿರುತ್ತೆ. ನೀವು ಅದರಲ್ಲಿ ಈಸಿಯಾಗಿ ಏನೇನು ನೀವು ರೆಸಿಪೀಸ್ ಮಾಡ್ಬೇಕಂತಿದ್ದೀರಾ ಅದನ್ನ ಸರ್ಚ್ ಮಾಡಿ ನೀವು ಯೂಸ್ ಮಾಡ್ಕೋಬಹುದು. ಜೊತೆಗೆ ಈ ಮಷೀನ್ ಅಲ್ಲಿ ನಾವು ವಾರಂಟಿ ಬಗ್ಗೆ ಮಾತಾಡ್ತೀವಿ ಅಂದಾಗ ಈ ಒಂದು ಕಂಪ್ಲೀಟ್ ಮಷೀನ್ಗೆ 1 year ಬರುತ್ತೆ. ಏನೇ ಒಂದು ಪ್ರಾಬ್ಲಮ್ ಆದ್ರೆ 1 year ವಾರಂಟಿ ಇರುತ್ತೆ, ಇದು ಹೋಮ್ ಸರ್ವಿಸ್ ಎಲ್ಲ ಇರುತ್ತೆ. ಜೊತೆಗೆ ಇನ್ನರ್ ಏನ್ ಮ್ಯಾಗ್ನೆಟ್ರನ್ ಕಾಯಿಲ್ ಇದೆ ಮೇಲ್ಗಡೆ, ಆ ಒಂದು ಕಾಯಿಲ್ಗೆ 5 years ವಾರಂಟಿ ಇರುತ್ತೆ ಮ್ಯಾಗ್ನೆಟರ್ ಕಾಯಿಲ್ಗೆ. ಮತ್ತೆ ಈ ಸೆರಾಮಿಕ್ ಕೋಟೆಡ್ ಏನಿರುತ್ತೆ ಅದಕ್ಕೆ 10 years ವಾರಂಟಿ ಇರುತ್ತೆ. ಸೊ ಅದೇ ತರ ರಸ್ಟ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಅಂತಂದ್ರು ಕೂಡ 10 years ವಾರಂಟಿ ಇರುತ್ತೆ, ರಸ್ಟ್ ಎಲ್ಲ ಇರೋದಿಲ್ಲ. ಟೋಟಲ್ ಸೆರಾಮಿಕ್ ಕೋಟೆಡ್ ಬಂದ್ಬಿಟ್ಟು 10 years ವಾರಂಟಿ ಇರುತ್ತೆ, ಕಂಪ್ಲೀಟ್ ಮಷಿನ್ಗೆ 1 year ಇರುತ್ತೆ, ಮ್ಯಾಗ್ನೆಟರ್ನ್ ಕಾಯಿಲ್ಗೆ 5 years ವಾರಂಟಿ ಇರುತ್ತೆ. ಸೊ ಈ ಒಂದು ನೀವು ಮಾಡೆಲ್ನ ಇದು ಮಾಡೆಲ್ ಏನ್ ಬಂದ್ಬಿಟ್ಟು ಇದು 32 ಕನ್ವೆನ್ಷನ್ ಮೈಕ್ರೋವೇವ್. ಇದರಲ್ಲಿ ನೀವು ಹೀಟಿಂಗ್ ಆಗಿರ್ಬೋದು, ಕುಕಿಂಗ್ ಆಗಿರ್ಬೋದು, ಬೇಕಿಂಗ್ ಆಗಿರ್ಬೋದು ಎಲ್ಲಾನು ಕೂಡ ಮಾಡ್ಬೋದು. ಸೊ ಇದು ಮಾಡೆಲ್ ಏನ್ ಬೇಕಾದ್ರೆ ಹೇಳ್ತೀನಿ ನೋಡ್ಕೊಳ್ಳಿ, ನೀವು ನೋಟ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಕೂಡ ಬೈ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಮಾಡೆಲ್ಗೆ ನೀವು ಈಸಿಯಾಗಿ ಹೋಗ್ಬೋದು. ಅಡ್ವಾನ್ಸ್ ಫೀಚರ್ಸ್ ಇರ್ತಕ್ಕಂತ ಮಾಡೆಲ್ ಸೊ ಮಾಡೆಲ್ ಇನ್ MC32K70 56cc 32 liter. ಹಾಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, MC32K70 56cc 32 liter. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಥವಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.